ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ನರಗುಂದ ವಿಧಾನಸಭಾ ಕ್ಷೇತ್ರದಿಂದ 5 ಬಾರಿ MLA ಆಗಿರುವಂತಹ ಮತ್ತು ಮಾಜಿ ಸಚಿವರು ಹಾಗೂ ಮಾಜಿ ಡೆಪ್ಯೂಟಿ ಸ್ಪೀಕರ್ ಹಾಗೂ 40 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶ್ರೀಮಾನ್ಯ BR ಯಾವಲ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ಸರ್, ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ಮೂಲತಃ ಕೃಷಿಕ ವೃತ್ತಿಯಿಂದ ಬಂದವರು. ಧಾರವಾಡದಲ್ಲಿ ಓದಿ BSc ಬಂದಿದ್ದೇನೆ, ಲಾ ಓದಿ ಸ್ವಲ್ಪ ಕಾಲ ಪ್ರಾಕ್ಟೀಸ್ ಮಾಡಿ ನಂತರದಲ್ಲಿ ಗ್ರಾಮೀಣ ಪ್ರದೇಶದ ನಮ್ಮೂರು ಕೃಷಿ ಮಾಡಲಿಕ್ಕೆ ಅಂತೇಳಿ ವಾಪಸ್ ಬಂದೆ. ಆ ನಂತರದಲ್ಲಿ 75ರಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಇದ್ದಿದ್ದೆ. ಆ ನವಲ್ಗುಂದ ಬ್ಲಾಕಿನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ನನಗೆ ನಾಮಕರಣ ಮಾಡಿದ್ದೆ. ಆ ಚಟುವಟಿಕೆಯಲ್ಲಿ ಆ ಹಿನ್ನೆಲೆಯಲ್ಲಿ ಸೆಪರೇಟ್ಗೆ ಭಾಗವಹಿಸಿದ್ದೆ ಕಾಂಗ್ರೆಸ್ ಪಾರ್ಟಿ. ಆಮೇಲೆ 78ರಲ್ಲಿ ನನ್ನನ್ನು ಕಾಂಗ್ರೆಸ್ ಪಕ್ಷದ ಆಗಿನ ರೆಡ್ಡಿ ಕಾಂಗ್ರೆಸ್ ಇತ್ತು, ಆ ಪಕ್ಷದ ಪರವಾಗಿ ಅಭ್ಯರ್ಥಿಯಾಗಿ ನಿಲ್ಲಿಸಿದರು. ನಾನು ಪರಾಜಯ ಮಾಡಿದೆ. 80ರಲ್ಲಿ ರೈತರ ಹೋರಾಟ ಪ್ರಾರಂಭ ಮಾಡಿಸಿದ್ವಿ. ಮೊದಲು ಪ್ರಾರಂಭ ಮಾಡಿದ್ದು ಅದರ ಬಗ್ಗೆ ಸಂಘಟನೆ ಮಾಡಿದ್ದು, ಎಲ್ಲರೂ ಕುರಿತು ತೀರ್ಮಾನ ತೊಗೊಂಡಿದ್ದು ನನ್ನ ಅಧ್ಯಕ್ಷತೆಯಲ್ಲಿ ಮತ್ತು ಆ ಹೋರಾಟ ಸಮಿತಿ ಅಧ್ಯಕ್ಷರು ನಾನಾಗಿದ್ದೆ. ಅದು 80ರ March 31 ಅಳಗುವಾಡಿಯಲ್ಲಿ ಆ ರೀತಿಯಾದಂಥ ಸಭೆ. ನಂತರದಲ್ಲಿ ಹೋರಾಟ ಆಯಿತು. ಹೋರಾಟದಲ್ಲಿ ಬೆಳೆದು ಬಂದು ಉಪವಾಸ ಸತ್ಯಾಗ್ರಹ ಮಾಡಿ ಬಂದಿಲ್ಲ, ಗಲಾಟೆ ಮಾಡಿದ್ದೆ. July 21 ಭಾಳಷ್ಟು ಗೌರವ ಮಾಡಿದ ಗಲಭೆಗಳಾಗಿ ರೈತರು ಹುತಾತ್ಮರಾದರು, ಪೊಲೀಸ್ ಸಿಬ್ಬಂದಿ 3 ಜನ ಹುತಾತ್ಮರಾದರು. ಸೊ ಇದೆಲ್ಲ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ಸನ್ನು ಬಿಟ್ಟು ಈ ಕಡೆ ವಿರೋಧ ಪಕ್ಷಗಳ ವಾಲಿದ್ವಿ. ನಂತರದಲ್ಲಿ ವಿರೋಧ ಪಕ್ಷದ ಜೊತೆ ಸೇರಿ ಪಾದಯಾತ್ರೆ ಮಾಡಿದ್ವಿ. ಪಾದಯಾತ್ರೆ ಮಾಡಿ ಬೆಂಗಳೂರುವರೆಗೆ ರೈತರ ಜಾಥಾ ಮಾಡಿ ನಂತರದಲ್ಲಿ ಹಲವಾರು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂಥ ಒಂದು ಸನ್ನಿವೇಶ ಬಂತು. SS ಬಂತು. ಈ ಭಾಗಕ್ಕೆ ಸಂಬಂಧಪಟ್ಟಿದ್ವಿ. 82ರಲ್ಲಿ ನಾವೆಲ್ಲ ಕ್ರಾಂತರಂಗಕ್ಕೆ ಸೇರಿದ್ವಿ. ಕ್ರಾಂತರಂಗದಿಂದ ಮುಂದೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಈ ಮತಕ್ಷೇತ್ರ ನವಲ್ಗುಂದಲ್ಲ ನರಗೋ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದೆ. ತುಂಬ ಸಂತೋಷ ಸರ್. ಸರ್, ತಮಗೆ ಆ ಸಂದರ್ಭದಲ್ಲಿ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳಿದ್ದಾರೆ ಸರ್? ಒಂದು ರೀತಿಯಿಂದ ಯಾರೂ ನೇರವಾಗಿ ಅಲ್ಲದೆ ಇದ್ದರು ಭಾಳ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದೆ. ನನ್ನ ಮೇಲೆ ಅವ್ರ ಕ್ರಿಯಾಶೀಲತೆ ಮತ್ತು ಅವರು ಏನು ಕೆಲವು ವಿಷಯಗಳ ಮೇಲೆ ಬದ್ಧತೆ ಇದ್ದಂಥ KH ಪಾಟೀಲ್ ಬಗ್ಗೆ ನನ್ನ ಭಾಗವಾದಂಥ ಗೌರವ ಉಂಟು. ಅವರ ಕೆಲಸ, ಅವರ ರಚನಾತ್ಮಕ ಇದು, ಅವರ ಡೈನಾಮಿಕ್ಸ್ ಒಂಥರ ಸ್ಫೂರ್ತಿದಾಯಕವಾಗಿತ್ತು. ಅವ್ರ ಪರಿಣಾಮ ಹೊಂದಿದೆ. ತುಂಬ ಸಂತೋಷ ಸರ್. ಸರ್, ತಾವು 5 ಬಾರಿ ಈ ಕ್ಷೇತ್ರದ ಶಾಸಕರಿದ್ದ ಸಂದರ್ಭದಲ್ಲಿ ತಾವು ಯಾವ್ಯಾವ ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಸರ್? ಈ ಕ್ಷೇತ್ರ ಒಂದು ಕಾಲಕ್ಕೆ ನವಲ್ಗುಂದ ತಾಲೂಕಿನ ಭಾಗವಾಗಿತ್ತು, ಪೇಟ ಆಗ್ತಿತ್ತು. ನಂತರದಲ್ಲಿ ನಾವ್ಯಾರು ನೋಡಿಲ್ಲ, ಗೊತ್ತಿಲ್ಲ. ನಾನಿಲ್ಲಿದ್ದ ಸಂಪರ್ಕ ಬಂದದ್ದು 80ರ ನಂತರ. ಆ ಪೇಟ ನಂತರ ತಾಲೂಕಾಯಿತು. ತಾಲೂಕಾದದ್ದಷ್ಟೇ ನಿಜ. ಅದರಲ್ಲಿ ತಾಲೂಕಿಗೆ ಬೇಕಾದಂಥ ಸೌಕರ್ಯಗಳು ಬಹಳ ಕಡಿಮೆ ಇತ್ತು. ಕೋರ್ಟ್ ಇರಲಿಲ್ಲ, ಸಬ್ ಡಿವಿಷನ್ ಇರಲಿಲ್ಲ, ಈಗ PWD ಇರಲಿಲ್ಲ, ZP ಇರಲಿಲ್ಲ. ಯಾವುದೋ ಒಂದು ನವಲ್ಗುಂದು ಡಿವಿಷನ್ಗೆ ಸಂಬಂಧಪಟ್ಟಿತ್ತು, ಒಂದು ಭಾಗವಾಗಿ ಸೆಕ್ಷನ್ ಮಾತ್ರ ಇಲ್ಲಿತ್ತು. ಹಾಗೆ ಇದಕ್ಕೇನೋ ತನ್ನದೇ ಆದಂಥ ಅಸ್ತಿತ್ವ, ಅಧಿಕಾರಿಗಳು, ಇಲಾಖೆಗಳ ಘಟಕಗಳು ಇರಲಿಲ್ಲ. ಅವನ್ನೆಲ್ಲ ಡಿಪೋ ಇರಲಿಲ್ಲ, ಬಸ್ ಸ್ಟ್ಯಾಂಡ್ ಸೊಸೈಟಿ ಇರಲಿಲ್ಲ, ರಸ್ತೆಗಳಿರಲಿಲ್ಲ, ಬಸ್ಗಳಿರಲಿಲ್ಲ, ಯಾವುದೇ ಸುಧುವಂಥ ಶಾಲೆ ಕಾಲೇಜುಗಳು ಸರಿಯಾಗಿರಲಿಲ್ಲ. ಇಲ್ಲೊಂದು ಹೈಸ್ಕೂಲ್ ಇತ್ತು, ಒಂದು ಕಾಲೇಜ್ ಇತ್ತು, ಇನ್ನೊಂದು ಕಡೆ ಒಂದು 2 ಕಡೆ 3 ಕಡೆ ಹೈಸ್ಕೂಲ್ ಇತ್ತು. ಆ ರಸ್ತೆಗಳ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ಯಾವ ಸರಿಯಾದಂಥ ರಸ್ತೆ ಇರಲಿಲ್ಲ, ಸೀಡಿಗಳಿರಲಿಲ್ಲ, ಬಸ್ಸುಗಳು ಹೋಗ್ತಾ ಇರಲಿಲ್ಲ. ಅವ್ರು ಮನಗಂಡು ಅವನ್ನೆಲ್ಲ ಮಾಡಿದೆ. ನಾನು ಅಲ್ಪ ಕಾಲದಲ್ಲಿ ನಾನು ಸುದೇಮಗ ಜನತಾ ದಳದಿಂದ ಸರ್ಕಾರದಲ್ಲಿ ಬಂದಾಗ ಶಾಸಕನಾಗಿನೂ ನಾನು ಯುವಕನಾಗಿದ್ದೆ. ಭಾಳಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಿದೆ. ಭಾಳ ನಮಗೇನು ಹಾಗೇನು ಮುಖ್ಯಮಂತ್ರಿಗಳನ್ನು ಹೆಗ್ಡೆ ಇರಲಿ,
ಭಕ್ತಿ ಉತ್ಸವದಲ್ಲಿ ಭಾಳಷ್ಟು ಬೆಂಬಲ ವಿಶೇಷವಾಗಿ ಹೇಳ್ತೇವೆ. ನಮ್ಮ ನಜೀರ್ ಸಾಹಿಬ್ ಅವರ ಭಾರಿ ಆತ್ಮೀಯ ಬಂದರು, ಅವರು ಎಲ್ಲ ಅವ್ರ ಕಾರಣದಿಂದ ಅನೇಕ ಕೆಲಸಗಾರರಿಗೆ ಮತಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. 84ರಲ್ಲಿ ನಾನು ಕಳ ಅಧ್ಯಕ್ಷನಾಗಿದ್ದೆ. ಅದರ ಮೂಲಕವೂ ಸಾಕಷ್ಟು ಕೆಲಸಗಾರಗಳ ರಸ್ತೆ ಅಭಿವೃದ್ಧಿ ಕಲೆಗಳು ಸೇರಿಗಳು ಮಾಡುವಂಥ ಅವಕಾಶ ಬಂದಿತ್ತು. ಇತ್ಯಾದಿ ಮತಕ್ಷೇತ್ರ ಬಂತು. ವಿಶೇಷವಾಗಿ ನರಗುಂದ ಮತಕ್ಷೇತ್ರ ಚಿಕ್ಕದಾಗಿ ಭಾಳ ಚಿಕ್ಕ ಮತಕ್ಷೇತ್ರ, ಅಲ್ಲಿ ಎಲ್ಲ ಕಡೆಯೂ ಈ ರೀತಿ ಅಂತ ಗರಿಷ್ಠ ಒಂದೊಂದು ರಸ್ತೆ ಹಾಗೂ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೆ. ತುಂಬ ಸಂತೋಷ ಸರ್. ಸರ್, ಈ 5 ವರ್ಷಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ 2,350 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ತಂದಿದ್ದೀರಿ ಅಂತ ಕೇಳ್ಪಟ್ಟಿದ್ದೀವಿ ಸರ್. ಇದ್ರ ಬಗ್ಗೆ ನಮ್ಮ ವೀಕ್ಷಕ ಮುಂದೆ ವಿಶ್ಲೇಷಣೆ ಕೊಡಿ ಸರ್. ಹೌದು, ಈ ಮತಕ್ಷೇತ್ರಕ್ಕೆ ಕಾಲುವೆ ವ್ಯವಸ್ಥೆಯನ್ನು ಕಾಂಕ್ರೀಟೀಕರಣ ಮಾಡುವಂಥ ಯೋಜನೆ ಇದೆ. 1,100 ಕೋಟಿ ಯೋಜನೆ ಇದೆ. ನಾನು ವೈಯಕ್ತಿಕವಾಗಿ ಚುನಾವಣೆ ಪೂರ್ವದಲ್ಲಿ ಸಹಿತ ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದೇನೆ. ಲೋಕ ಅದಾಲತ್ ಒಂದು ಸಂಸ್ಥೆಗೆ ಹೋಗಿ ಅದರ ಎದುರುಗಡೆ ಅದನ್ನು ಅರೇಂಜ್ ಮಾಡಿ ಅವರಿಂದ ಆಸೆ ಆದೇಶ ಮಾಡಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡಿದೆ. ಅದಕ್ಕಾಗಿ ನಂತರ ಸರ್ಕಾರ ಬಂತು, ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಅದನ್ನು ಮಾಡಿಕೊಟ್ಟು ಸುಮಾರು 1,100 ಕೋಟಿ ರೂಪಾಯಿಯಲ್ಲಿ ನಮ್ಮ ಮತಕ್ಷೇತ್ರಕ್ಕೆ ಕಡಿಮೆ ಅಂದರೂ ಒಂದು 500 ಕೋಟಿ ಆದರೂ ಅದು ಅನುದಾನ ಬಂದಿದೆ. ಇದು ಯಾಕೆ ಅಂತ ಹೇಳಿದರೆ ರೋಡ್ ಭಾಗದಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಬಲದಂಡೆ ಕಾರ್ಮಿಕ ಹೋಗಿದೆ. ಅಲ್ಲಿಂದ ಭಾಳಷ್ಟು ಪ್ರದೇಶ ನಮ್ಮ ಮತಕ್ಷೇತ್ರದ್ದು ಆ ಭಾಗದಲ್ಲಿ ಮಾಡ್ತದೆ. ಇದಕ್ಕಿಂತ ನರಗುಂದಕ್ಕಿಂತ ನರಗುಂದದಲ್ಲಿಯೂ ಸಹಿತ ನರಗುಂದ ಬ್ರಾಂಚ್ ಕ್ಯಾನಲ್ ಇರ್ತಿದೆ. ಎಲ್ಲ ಸೇರಿ ಒಂದು 500 ಕೋಟಿ ಹಣ ಮಾಡ್ತಾರೆ. ಕುಡಿಯುವ ನೀರಿನ ಯೋಜನೆ ಮಲಪ್ರಭಾದಿಂದ ಹೋಗುತ್ತಿದೆ. ಇದರಲ್ಲಿ ಸುಮಾರು ಒಂದು 460 ಕೋಟಿಯಲ್ಲಿ ಒಂದು 250 ಕೋಟಿಗಿಂತಲೂ ಹೆಚ್ಚು ಹಣ 300 ಕೋಟಿಯಷ್ಟು ಹಣ ನನ್ನ ನರಗುಂದ ಮತಕ್ಷೇತ್ರಕ್ಕೆ ಬರ್ತದೆ. 2 ತಾಲೂಕಿನ ನರಗುಂದ ಮತ್ತು ಇದು ನಂತರದಲ್ಲಿ ಈ ಕುಡಿಯುವ ನೀರಿನ ಯೋಜನೆ ನರಗುಂದ ಬರುವಂಥದ್ದು ಸುಮಾರು 65 ಕೋಟಿ. ನೀರಾವರಿ ಇದು ಕಾಲೇಜ್ ಎಂದು 58 ಕೋಟಿ. GTTC ಎನ್ನುವಂಥ ಸಂಸ್ಥೆ ಅದಕ್ಕೊಂದು 50 ಕೋಟಿ. ಆಮೇಲೆ ರಸ್ತೆಗಳು ಕಡಿಮೆ ಅಂದರೆ ಒಂದು 300 ಕೋಟಿಯಷ್ಟು ರೂಪಾಯಿ 5 ವರ್ಷಗಳಲ್ಲಿ ವರ್ಷಕ್ಕೊಂದು 40-50 ಕೋಟಿಯಷ್ಟು ಕಡಿಮೆ ಈ ವ್ಯವಸ್ಥೆಯಲ್ಲಿ ಮಾಡಿದ್ದೇವೆ. ಹೀಗೆ ಹಲವಾರು ಯೋಜನೆಗಳು ಇದರ ಅಭಿವೃದ್ಧಿ ಮಾಡಿದ್ದು ಲಕ್ಕುಂಡಿ ಅಭಿವೃದ್ಧಿ ಮಾಡಿದ್ದೆ. ಸೊ ಅದು ನೀರಾವರಿ ಯೋಜನೆಯಿಂದ ಲಿಫ್ಟ್ಗಳು ಮಾಡಿದೆ, ಅದು ಸುಮಾರು 1,50 ಕೋಟಿ ಇಷ್ಟ. ಆ ಕಡೆ ಬ್ಯಾಕ್ ಬ್ಯಾರೇಜ್ಗಳು ಮಾಡಿದ್ದು ಬ್ರಿಡ್ಜ್ ಕಿಲೋಮೀಟರ್ಸ್ ಅದು ಸುಮಾರು 50 ಕೋಟಿ. 5 ವರ್ಷಕ್ಕೊಂದು 10-15 ಕೋಟಿ ಆಗಿದೆ. ನಂತರದಲ್ಲಿ 4 ಪಾಲಿಟೆಕ್ನಿಕ್ ತಂದಿದೆ, 3 ಆಗಲೇ ಮಂಜೂರಾಗಿದೆ, 1 ಮಂಜೂರಾತಿ. ಒಂದೊಂದು ಪಾಲಿಟೆಕ್ನಿಕ್ಕು ಕನಿಷ್ಠ 25 ಕೋಟಿ ಬೇಕು ಪೂರ್ತಿ ಮುಗಿದಾಗ. ಪೂರ್ತಿ ಮುಗಿಸಲು ಮುಗಿಯೋದು ಪ್ರಾರಂಭ ಆಗಿದೆ. ಇನಿಷಿಯಲ್ ಆಗಿ 8 ಕೋಟಿ. ಸೊ ಹಾಗಾಗಿ ಅವು ಅವು ಒಂದು ಇದೆಲ್ಲ ಸೇರಿ 1,100 ಕೋಟಿ ಹೀಗೆಲ್ಲ ಆಗುತ್ತೆ. ಇನ್ನೂ ಅನೇಕ ಯೋಜನೆಗಳನ್ನು ಈ ಅವಧಿಯಲ್ಲಿ ನಾನು ಮಾಡಿದ್ದೇನೆ. ಇದೆಲ್ಲ ಸೇರಿ ಸುಮಾರು 1,200,000 ಅನೇಕ ಯೋಜನೆಗಳು ಬೇರೆ 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 ಇಲಾಖೆಯಿಂದ ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ತೊಗೊಂಡು ಕೊಂಡೋದಂಥವರಿಗೆ UGD ಮಂಜೂರಾತಿ ಮಾಡಿಸ್ತಾ ಇದ್ದೇವೆ, ಹಾಸ್ಪಿಟಲ್ ಮಂಜೂರಾತಿ ಮಾಡಿಸ್ತಾ ಇದ್ದೇವೆ. ಇದು ಏನು ಒಂದು ಸುಮಾರು 15 ಕೋಟಿಯಷ್ಟು ಗ್ರಾಮ ವಿಕಾಸ 15 ಗ್ರಾಮ ವಿಕಾಸ ಯೋಜನೆಗೆ ಇದು ಸುಮಾರು ಒಂದು 30 ಕೋಟಿಯಷ್ಟು ಇದು ತೊಗೊಂಡು CC ರಸ್ತೆಗಳು ಬೇರೆ ಬೇರೆ ಇಲಾಖೆಯಿಂದ ಹೀಗೆ ಹಲವಾರು 3 ಇವನು ತೊಗೊಂಡು ರಾಜ್ಯ ಸರಿ ಒಂದೊಂದಕ್ಕೂ ಒಂದು 15 ಕೋಟಿ ಖರ್ಚಾಗ್ತದೆ. ಅದು 65 ಕೋಟಿ. ಹೀಗೆ ಎಲ್ಲವೂ ಸೇರಿದೆ. ಇಂಥ ವಿಶೇಷ ಕಾರ್ಯಕ್ರಮ ಅನೇಕ ಲಿಸ್ಟೇ ಇರಬೇಕಿದೆ, ಅದೆಲ್ಲ ಸೇರಿದ್ರೆ ರಾಮಕ್ಕೆ ಬರ್ತೀವಿ. ತುಂಬ ಸಂತೋಷ ಸರ್. ಸರ್, ತಾವು ನರಗುಂದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಯೋಜನೆಗಳನ್ನು ಹಾಕೊಂಡಿದ್ದೀರಿ? ಈ ಮತಕ್ಷೇತ್ರಕ್ಕೆ ಇದೆಲ್ಲ ಇದು ಒಂಥರ ಮೂಲಭೂತ ಸೌಕರ್ಯಗಳನ್ನ
ಮಾಡಬೇಕು ಮತ್ತೆಲ್ಲ ಮುಗಿತಾ ಬಂದು ಏನೇನು ಬೇಕು ಶೈಕ್ಷಣಿಕ ಏನು ಬೇಕು ನೀರಾವರಿ ಏನು ಬೇಕು ಮತ್ತು ತರಬೇತಿ ಆಗಬೇಕು ಶೈಕ್ಷಣಿಕ ಟೆಕ್ನಿಕಲ್ ಎಜುಕೇಷನ್ ಆಗಬೇಕು ಅದಕ್ಕೆ ಬೇಕಾಗುವಂಥ ಅನುಕೂಲತೆ ಬೇಕು ಪ್ರಾಥಮಿಕ ಅದೇ ಇರಬೇಕು ಡಿಗ್ರಿ ಕಾಲೇಜ್ ಇರಬೇಕು ಅವೆಲ್ಲವನ್ನ ಮಾಡುವಂಥ ಹೈಸ್ಕೂಲ್ ಇರಬೇಕು ಅದೆಲ್ಲ ಶೈಕ್ಷಣಿಕವಾಗಿ ಮಾಡಿದ್ದೇವೆ ನೀರಾವರಿ ಯೋಜನೆಗಳು ನನ್ನ ಅವಧಿಯಲ್ಲಿ ಸುಮಾರು ಒಂದು 10 ಲಿಫ್ಟ್ಗಳು ಮಾಡಿದ್ದೇವೆ ಟೇಲ್ ಎಂಡಿಂಗ್ ನೀರು ಕೊಡಿದ್ದೆ ನೀರಾವರಿ ಕಾಲುವೆ ಮಾಡಿದ್ದೇವೆ ಮತ್ತೆ ಗಂಜ್ ಪುಕ್ಕಲ್ ಅಂತ ಕ್ಯಾನಲ್ ವಾಟರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ದ ಬೆಸ್ಟ್ ಇನ್ ದ ಮಲಪ್ರಭಾ ಏರಿಯಾ ಹಾಗೆ ಮಾಡಿದ್ದೆ ಎಲ್ಲ ರಿಪೇರಿ ಮಾಡಿದ್ವಿ ಸಿಸಿಲ್ ಏರಿಯಾ ಮಾಡಿದ್ವಿ ಎಲ್ಲ ಅಪ್ ಟು ಡೇಟ್ ಇಟ್ಟು ನೀರು ಬರ್ತದೆ ಚೆನ್ನಾಗಿ ಬರ್ತದೆ ಸರ್ ನೀರೆಲ್ಲ ಬಂದರೆ ಅವೇನಾದರೂ ಟೇಲ್ ಎಂಡಿಂಗ್ ಸಿಗೋದಕ್ಕೆ ಸುಮಾರು 10 ಲಿಫ್ಟ್ಗಳು ಮಾಡ್ತೀವಿ ಸೊ ಆ ಕಾಲಕ್ಕೆಲ್ಲ ಸುಮಾರು 40 ಕೋಟಿ ಮಾಡಿದ್ವಿ ವರ್ಷ ಈ ಮೂರು ಮಾಡಿದ್ದಕ್ಕೆ 40 ಕೋಟಿ ಮೂರೇ ಮಾಡಿದ್ದಾರೆ ಸೊ ಅದೆಲ್ಲ ನೀರಾವರಿ ಟೆಕ್ನಿಕಲ್ ಎಜುಕೇಷನು ಸಾಮಾಜಿಕವಾಗಿ ಎಲ್ಲ ವಿಧವಾದಂಥ ಹೆಲ್ತ್ ಕೇರ್ ಇದಕ್ಕೆ ಹಾಸ್ಪಿಟಲ್ ಎಲ್ಲ ಮಾಡಿದ್ವಿ ಮುನ್ನಾಥ್ ಹಾಸ್ಪಿಟಲ್ ಬಿಲ್ಡಿಂಗ್ ಮಾಡಿದ್ವಿ ಇಲ್ಲಿದೆಲ್ಲ ಕಟ್ ಮುಗಿಸಿದ್ವಿ ಹಾಸ್ಪಿಟಲ್ ಎಲ್ಲ ರೆಡಿ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಮಾಡಿದ್ವಿ ಇಂಪ್ರೂವ್ ಮಾಡಿದ್ವಿ ಹೀಗೆಲ್ಲ ಇವೆಲ್ಲ ರೆಡಿಯಾಗಿದೆ ಇವನು ಇಂಪ್ರೂವ್ ಮಾಡಿಕೊಂಡು ಜನ ತರಬೇತಿ ಮಾಡ್ಕೊಬೇಕು ಯುವಕರು ತರಬೇತಿ ಮಾಡಬೇಕು ರೈತರಿಗೆ ನೀರು ಬರಬೇಕು ಅವ್ರ ಆದಾಯ ಹೆಚ್ಚಾಗಬೇಕು ಅನ್ನೋದೇ ನನ್ನ ಕನಸು ತಾಂತ್ರಿಕವಾಗಿ ಮತ್ತು ಅವನ್ನ ಎಲ್ಲ ಉಪಯೋಗ ಮಾಡಿ ಇಲ್ಲಿ ಇಂಡಸ್ಟ್ರಿಗಳು ಜಾಬ್ಸ್ಗಳು ಕ್ರಿಯೇಟ್ ಆಗಬೇಕು ಆಮೇಲೆ ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗಬೇಕು ತುಂಬ ಸಂತೋಷ ಸರ್ ಸರ್ ತಾವು ರಾಜಕೀಯ ಹೊರತುಪಡಿಸಿ ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಸರ್ ಶೈಕ್ಷಣಿಕವಾಗಿ ಕೆಲವು ಶಾಲೆಗಳನ್ನು ನಡೆಸ್ತಾರೆ ಇನ್ನು 2018 ಕರ್ನಾಟಕ ವಿಧಾನಸಭಾ ಚುನಾವಣೆ ನಮ್ಮ ಮುಂದೆ ಇದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಕರ್ನಾಟಕ ವಿಧಾನಸಭೆ ಚುನಾವಣೆ 18ನೇ ಅದೇ ರೀತಿ ರಾಜಕೀಯವಾಗಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಂಥ ಚುನಾವಣೆ ದೇಶದಲ್ಲಿರುವಂಥ ಈಗೇನು ಒಂದು ಪಾರ್ಟಿ ಸರ್ವಾಧಿಕಾರ ಅಥವಾ ಅವರದೇ ಮೊನೋಪೊಲಿ ಅನ್ನೋ ಟೈಪ್ ಏನಿದೆ ಅದು ಮುಂದುವರಿಬೇಕು ಅದಕ್ಕೆಲ್ಲರೂ ಬ್ರೇಕ್ ಹಾಕಬೇಕು ಬ್ರೇಕ್ ಸಿಗಬೇಕು ಅನ್ನುವಂಥ ಒಂಥರ ಆ ಇದರಲ್ಲಿ ನಾವು ಬಂದಿದ್ದೀವಿ ತಿರುವಿನಲ್ಲಿ ಮತ್ತು ನನಗೆ ಅನಿಸುತ್ತೆ ಅವೆಲ್ಲ ನೋಡಿದಾಗ ನಮ್ಮ ದೇಶದ ರಾಜಕೀಯ ಇತಿಹಾಸ ನೋಡಿದಾಗ ಮತ್ತು ರಿವರ್ಸಸ್ಸು ಬಿ ಜೆ ಪಿ ಈ ಇಲೆಕ್ಷನ್ನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಭಾವಿಸ್ತೇನೆ ಮತ್ತು ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಕೆಳದಲ್ಲಿ ಹಂತದಲ್ಲಿ ನೋಡಿದ್ರೆ ಜನಗಳ ಮೂಡೆಲ್ಲ ಪೂರ್ತಿ ಕಾಂಗ್ರೆಸ್ ಪರವಾಗಿ ಅಂತ ಅನಿಸುತ್ತೆ ನನ್ನ ಅನಿಸಿಕೆ ಆದ ಕಾರಣದಿಂದ ಇಲ್ಲಿ ನಮ್ಮ ಗೆಲುವು ಕಾಂಗ್ರೆಸ್ನ ಗೆಲುವು ಬರೀ ಅಧಿಕಾರ ಪಡಿಬೇಕಂತಲ್ಲ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿದ್ದಂಥ ಏನು ಅವಕಾಶ ಐತೆ ಅದನ್ನು ಮಾಡಿ ಆಡಳಿತ ಪಕ್ಷಕ್ಕೆ ಒಂದು ನಿಯಂತ್ರಣ ಹಾಕುವ ರೀತಿಯಿಂದ ಚುನಾವಣೆ ಆಗತಿ ಅಂತ ಹೇಳಿ ಮಾಡಿ ಭಾವಿಸ್ತೇನೆ ತುಂಬ ಸಂತೋಷ ಸರ್ ಸರ್ ಇನ್ನು ತಮ್ಮ ಪಕ್ಷದ ಬೆಂಬಲಿಗರಿಗೆ ಮತ್ತು ಕಾರ್ಯಕರ್ತರಿಗೆ ಮತ್ತು ತಮ್ಮ ಕ್ಷೇತ್ರದ ಜನತೆಗೆ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಅದರಲ್ಲಿ ಎಲ್ಲ ಈ ವಿಧಾಯಕ ಕೆಲಸಗಳಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮಟ್ಟಿಗೆ ಮಾತಾಡಿದ್ರೆ ಮತ್ತು ಕ್ಷೇತ್ರ ಕಟ್ಟುವುದರಲ್ಲಿ ಎಲ್ಲ ರಂಗಗಳಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ರಂಗಗಳಲ್ಲಿ ನಾವೆಲ್ಲ ಏನು ಸರ್ಕಾರದ ಸಹಾಯವನ್ನು ಪಡೆದು ಕಟ್ತೇವೆ ಇದಾಗಿ ಮತ್ತು ಕ್ಷೇತ್ರವನ್ನ ತಾಲೂಕನ್ನು ಕಟ್ಟೋದು ಅದಕ್ಕೆಲ್ಲ ಏನು ಪ್ರಯತ್ನಗಳಿರ್ತದೆ ಕೆಲಸ ಇರ್ತದೆ ಆ ಪ್ರಕ್ರಿಯೆ ಇರ್ತೈತೆ ಇಲ್ಲಿಂದ ಸಕ್ರಿಯವಾಗಿ ಎಲ್ಲರೂ ಪಾಲ್ಗೊಳ್ಬೇಕು ಸಕಾರಾತ್ಮಕವಾಗಿ ಸಜೆಷನ್ಸ್ ಕೊಡ್ತೀವಿ ಅನವಶ್ಯಕವಾದಂಥ ವೈಯಕ್ತಿಕವಾದಂಥ ಬೇಕು ಬೇಡಿಕೆಗಳಿಟ್ಟು ಸಾಮೂಹಿಕವಾದಂಥ ಕೆಲಸಗಳಿಗೆ ಪ್ರೋತ್ಸಾಹ ಮಾಡಬೇಕು ಅದೇ ನನಗೆ ಖಂಡಿತ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ವಿಚಾರವನ್ನು ಹಂಚಿಕೊಂಡಿದ್ದಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಮಾತನಾಡಿದಂಥ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶ್ರೀಮಾನ್ಯ ಬಿಆರ್ ಯಾವಲ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ www.politicians.in.india.com ಅಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ